ಹೆಜಮಾಡಿ ಟೋಲ್ ಪ್ಲಾಜಾದಲ್ಲಿ ಸ್ಥಳೀಯರಿಗೆ ನೀಡುತ್ತಿದ್ದ ವಿನಾಯಿತಿಯನ್ನು ಏಕಾಏಕಿಯಾಗಿ ರದ್ದುಗೊಳಿಸುವ ಹುನ್ನಾರ ನಡೆಸುತ್ತಿರುವುದನ್ನು ಮನಗಂಡ ಹೆಜಮಾಡಿ ಟೋಲ್ ಹೋರಾಟ ಸಮಿತಿ ವಿನಾಯಿತಿ ಮುಂದುವರಿಸುವಂತೆ ಒತ್ತಾಯಿಸಿದರು. ವಿವಿಧ ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ಟೋಲ್ ಅಧಿಕಾರಿಗೆ ಮನವಿ ಹಸ್ತಾಂತರಿಸಿದ್ದು, ನಮ್ಮ ಮನವಿಗೆ ಮಾನ್ಯತೆ ನೀಡದೇ ಇದ್ದಲ್ಲಿ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆಯನ್ನು ಸಮಿತಿಯವರು ನೀಡಿದ್ದಾರೆ. 100 ಅಧಿಕ ಮಂದಿ ಸೇರಿಕೊಂಡು ಕಾಲ್ನಡಿಗೆಯಲ್ಲಿ ಸಾಗಿದ ಹೋರಾಟಗಾರರ ಮನವಿ ಸ್ವೀಕರಿಸಲು ಪೊಲೀಸ್ ರಕ್ಷಣೆಯಲ್ಲಿ ಬಂದ ಹೆಜಮಾಡಿ ಟೋಲ್ ಪ್ರಬಂಧಕ ತಿಮ್ಮಯ್ಯ ಎಂಬುವರ ವಿರುದ್ಧ ಹೋರಾಟಗಾರರು ತರಾಟೆಗೆ ತೆಗೆದುಕೊಂಡರು. ಈ ಹಿಂದಿನ ನವಯುಗ್ ಕಂಪನಿ ಕಾರ್ಯಾಚರಿಸುತ್ತಿದ್ದ ವೇಳೆ ಸ್ಥಳೀಯರಿಗೆ ನೀಡುತ್ತಿದ್ದ ವಿನಾಯಿತಿ ಏಕಾಏಕಿ ನಿಮ್ಮ ಹೊಸ ಕಂಪನಿ ಬಂದ ಮೇಲೆ ರದ್ದು ಮಾಡುವ ಹುನ್ನಾರವೇಕೆ? ಕದ್ದು ಮುಚ್ಚಿ ಫಾಸ್ಟ್ಯಾಗ್ನಲ್ಲಿ ಹಣ ಎಗರಿಸುವ ಔಚಿತ್ಯವೇನು? ಹೆದ್ದಾರಿ ನಿರ್ಮಾಣಕ್ಕೆ ಆದ ವೆಚ್ಚವೆಷ್ಟು? ಎಷ್ಟು ವರ್ಷಗಳ ಕಾಲ ಟೋಲ್ ಸಂಗ್ರಹ ನಡೆಸುವ ಒಡಂಬಡಿಕೆಯಾಗಿದೆ? ಟೋಲ್ ಪ್ಲಾಜಾದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಅತಿಯಾಗಿದೆ ಎಂಬ ಮಾಹಿತಿ ಇದ್ದು, ಯಾವುದೆಲ್ಲ ಸೌಕರ್ಯಗಳು ಸಕ್ರಿಯವಾಗಿದೆ? ಸಿಬ್ಬಂದಿಗಳ ಕೊರತೆ ನೀಗಿಸದಿರಲು ಕಾರಣವೇನು ಎಂಬೆಲ್ಲ ಹೋರಾಟಗಾರರ ಪ್ರಶ್ನೆಗೆ ಉತ್ತರಿಸಲು ಅಧಿಕಾರಿಗಳು ತಡವರಿಸಿದ ಘಟನೆಯು ನಡೆಯಿತು. ಈ ಸಂದರ್ಭ ಹೆಜಮಾಡಿ ಟೋಲ್ ಹೋರಾಟ ಸಮಿತಿ ಅಧ್ಯಕ್ಷ ಶೇಖರ್ ಹೆಜಮಾಡಿ, ಮಾಜಿ ಅಧ್ಯಕ್ಷ ಗುಲಾಂ ಮೊಹಮ್ಮದ್ ಹೆಜಮಾಡಿ, ಹೋರಾಟ ಪ್ರಮುಖರಾದ ಶೇಖಬ್ಬ ಕೋಟೆ, ಸಂತೋಷ್ ಕುಮಾರ್ ಪಡುಬಿದ್ರಿ, ನವೀನ್ ಚಂದ್ರಶೆಟ್ಟಿ, ವೈ ಸುಕುಮಾರ್, ಶಶಿಕಾಂತ್ ಪಡುಬಿದ್ರಿ, ವಿಶ್ವಾಸ್ ಅಮೀನ್, ಸುಧಾಕರ್ ಶೆಟ್ಟಿ, ರವಿಕುಂದರ್, ರೇಷ್ಮಾ ಮೆಂಡನ್, ಶಶಿಕಲಾ, ಸೈಯದ್ ನಿಜಾಮ್, ದಿನೇಶ್ ಪಲಿಮಾರು, ಮಧು ಆಚಾರ್ಯ, ಅಬ್ದುಲ್ ಅಜೀಜ್, ಪಾಂಡುರಂಗ ಕರ್ಕೇರ, ಲೋಕೇಶ್ ಪೂಜಾರಿ, ಪ್ರಾಣೇಶ್ ಹೆಜಮಾಡಿ, ತೇಜ್ಪಾಲ್, ನಿತಿನ್ ಹೆಜಮಾಡಿ ಮುಂತಾದವರು ಉಪಸ್ಥಿತರಿದ್ದರು. ಬಂದೋಬಸ್ತ್ ವ್ಯವಸ್ಥೆಯನ್ನು ಪಡುಬಿದ್ರಿ ಪೊಲೀಸರು ನಿರ್ವಹಿಸಿದ್ದರು. ಟೋಲಿಗೆ ಆದ ವೆಚ್ಚ ಎಷ್ಟು ಎಲ್ಲವೂ ನಮಗೆ ಡಿಸ್ಪ್ಲೇ ಮೂಲಕ ನೀವು ಕೊಡಬೇಕು. ನೀವು ಕೊಟ್ಟಂತ ಮೂಲಭೂತ ಸೌಕರ್ಯ ಏನಿದೆ ಅದನ್ನು ನಮಗೆ ತಿಳಿಸಬೇಕು. ಇಲ್ಲಿ ಟಾಯ್ಲೆಟ್ ಸರಿ ಇಲ್ಲ, ಏನಂದ್ರೆ ಆದ್ರೆ ಒಂದು ಯಾವುದೇ ಒಂದು ವ್ಯವಸ್ಥೆ ಇಲ್ಲದೆ ನೀವು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ವಸೂಲಿ ಮಾಡ್ಲಿಕ್ಕೆ ನಾವು ಖಂಡಿತ ಬಿಡುದಿಲ್ಲ. ಸರ್ವಿಸ್ ರೋಡ್ ಇಲ್ಲ, ಗುಲಾಮ್ರವರು ಈಗಾಗಲೇ ಮನವಿ ಮಾಡಿದ್ದಾರೆ ಕೈ ಆಗ್ಬೇಕು. ಯಾವುದನ್ನು ನೀವು ಮಾಡದೆ ಏಕಾಏಕಿ ನೀವು ದಬ್ಬಾಳಿಕೆ ಮಾಡಿದ್ರೆ ನಾವೇನು ಮೂರ್ಖರಲ್ಲ, ಕೈಗೆ ಬಳೆ ದೊಡ್ಡ ಕೂತ್ಕೊಳ್ಳಿಲ್ಲ. ಈಗ ಸಾಂಕೇತಿಕವಾಗಿ ಶಾಂತಿಯುತವಾಗಿ ನಾವು ಇದನ್ನು ಮನವಿಯನ್ನು ಕೊಡ್ತಾ ಇದ್ದೇವೆ. ಇದನ್ನು ಪರಿಗಣಿಸಿದ ಇದ್ದಲ್ಲಿ ಮುಂದಿನ ದಿನ ಉಗ್ರವಾದ ಹೋರಾಟ ಆಗುವುದಕ್ಕೆ ನೀವೇ ಡ್ರೋನ್ ಕಾರಣಕರ್ತರಾಗ್ತದೆ ಹೇಳ್ತೇವೆ. ಅದೇ ರೀತಿ ಇದೆಲ್ಲ ಅದು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದವರೆಗೆ ನಾವು ಕೊಂಡೋಗ್ತೇವೆ. ಯಾಕಂದ್ರೆ ಈಗಾಗಲೇ ಕರ್ನಾಟಕ ವೇದಿಕೆಯವರನ್ನು ಸಂಪರ್ಕಿಸಿದ್ದೇವೆ. ಅದಕ್ಕೆ ಈಗ ತಕ್ಕದಾಗಿ ನ್ಯಾಯವಾಗಿ ಈಗಾಗಲೇ ನಿಮಗೆ ಪರಿಹಾರವನ್ನು ಕೊಡಬೇಕು, ನ್ಯಾಯವನ್ನು ಕೊಡಬೇಕು. ಸ್ಥಳೀಯರಿಗೆ ಪಡುವಿನ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಎಷ್ಟು ಗ್ರಾಮಗಳಿವೆ ಅದು ವಿನಂತಿಯನ್ನು ಕೊಡಬೇಕು. ದುಡಿಬೇಕು, ಮಧ್ಯಾಹ್ನ ಊಟಕ್ಕೆ ಬರ್ಬೇಕಾದ್ರೆ 75 ಕೊಡ್ಬೇಕು, ಪುನಃ ಸಂಜೆ ಬರ್ಬೇಕಾದ್ರೆ 75 ಕೊಡ್ಬೇಕಾದ್ರೆ ನೀವು ಆದ್ರೆ ಆ ಕೆಲಸ ನಿಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಯಾಕೆಂದ್ರೆ ನಿಮ್ಗೆ ಮೊದಲಿನವರೆಲ್ಲ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೋಗ್ತಿದ್ರು, ನೀವು ಬಂದ ಮೇಲೆ ನೀವು ಯಾಕೆ ನಿಲ್ಸಿದ್ರಿ? ನಿಮ್ಗೆ ಏನು ಅಂತ ಲಾಭ ಉಂಟು? ನಿಮ್ಗೆ ಬಾಕಿಯವ್ರಿಗೆ ಆಗ್ತದೆ, ನಿಮ್ಗೆ ಆಗುದಿಲ್ವಾ ತಿಮ್ಮಯ್ಯನವರೇ? ಬಾಕಿಯವ್ರಿಗೆ ಎಲ್ಲರಿಗೂ ಆಗಿದೆ, ನಿಮ್ಗೆ ಯಾಕೆ ಆಗುದಿಲ್ಲ? ಮುಂದುವರಿದ್ರೆ ನಿಮ್ಮ ವ್ಯಾಪ್ತಿಯನ್ನು ಬಿಟ್ಟು ನಾವು ಗ್ರಾಮ ಪಂಚಾಯತ್ ಮುಖೇನ ಪ್ರೈವೇಟ್ ಜಾಗದಲ್ಲಿ ರಸ್ತೆ ಮಾಡಿಸ್ತೇವೆ. ರಸ್ತೆ ಉಂಟು ನಮ್ಗೆ, ಮೂರು ರಸ್ತೆ ಮಾಡ್ತೇವೆ. ಈ ಬರುವ ಬುಧವಾರದವರೆಗೆ ಒಂದು ಮೀಟಿಂಗ್ ಕರಿಬಹುದು. ಇದು ಹೆಜಮಾಡಿ ಅಭಿಷೇಕಿ ಅಲ್ಲಿ ಏನು ತೀರ್ಮಾನ ಆಗುತ್ತೆ ಅದ್ರ ಪ್ರಕಾರ ಮತ್ತು ಯಾವುದೇ ಕಾರಣಕ್ಕೂ ಸಂಸ್ಥಾನ ಮತ್ತು ಹೆಜಮಾಡಿಗೆ ನೀವು ಅಲ್ಲಿ ತಾರತಮ್ಯ ಮಾಡಬಹುದು. ಸಂಸ್ಥಾನಕ್ಕೆ ಏನ್ ಮಾಡ್ತೀರಾ ಅದನ್ನೇ ಹೆಜಮಾಡಿ ಇದರಲ್ಲಿ ಏನಿದೆ ಕಾನೂನು ಪ್ರಕಾರ ಏನಿದೆ ಅದನ್ನು ಮಾಡ್ತಾ ಇದ್ದೀನಿ. ಅಲ್ಲಿ ಅದರಲ್ಲಿ ಇಲ್ಲಿ ಜಿಲ್ಲಾಧಿಕಾರಿಗಳು ಅಲ್ಲ ಬೇರೆ ಮೇಲಧಿಕಾರಿಗಳು ಇಲ್ಲಿ ಶಾಸಕರು ಮತ್ತೆ ಇಲ್ಲಿ ಎಂ ಪಿ ಅವರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ಏನ್ ತೀರ್ಮಾನ ಆಗುತ್ತೆ ಅದರಂಗೆ ನಾವು ನಡೀತೀವಿ. ಅಲ್ಲಿ ತನಕ ಹೇಗಿತ್ತು ಮೊದಲು ಆ ರೀತಿ ಹೋಗಿ. ಸುರೇಶ್ ಯರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರಿ.